ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಆರಾಮ್ಗೆ ನಂಬಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ನಿಮ್ಮಿಂದ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದು ನನಗೆ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ಸೊ ನಾನು ಕ್ಯೂ ಎನ್ ಡಿ ವ್ಲಾಗ್ ಮಾಡ್ತೀನಿ ಅಂತಂದ್ಬಿಟ್ಟು ಇನ್ಸ್ಟಾಲ್ಲಿ ಸ್ಟೋರಿ ಹಾಕಿದ್ದೆ. ಆವಾಗ ತುಂಬ ಜನ ತುಂಬ ಕ್ವೆಶನ್ಸ್ನ ಕೇಳಿದ್ರಿ. ನಾನು ಯೂಟ್ಯೂಬಲ್ಲಿ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಆಸ್ಕ್ ಮೀ ಎ ಕ್ವೆಶನ್ ಅಂತ ಅಂದ್ಬಿಟ್ಟು ಸ್ಟೋರಿ ಹಾಕಿದೆ. ತುಂಬ ಕ್ವೆಶನ್ಸ್ ಬಂದಿತ್ತು, ಬಟ್ ನಾನು ಅದು ನೆಕ್ಸ್ಟ್ ಡೇನೇ ಹಾಸ್ಪಿಟಲೈಸ್ಡ್ ಆಗಬೇಕಾಯಿತು ಫೀವರ್ ಅಂತ ಅಂದ್ಬಿಟ್ಟು. ಸೊ ನಾನು ಅದನ್ನು ಪೂರ್ತಿ ಕ್ವೆಶನ್ಸ್ನ ನೋಟ್ ಮಾಡಿಟ್ಕೊಳ್ಳೋದಕ್ಕೂ ಆಗಲಿಲ್ಲ, ಮತ್ತು ಅದಕ್ಕೆ ಆನ್ಸರ್ ಮಾಡೋದಕ್ಕೂ ಆಗಲಿಲ್ಲ, ನಾನು ಕ್ಯೂ ಆ್ಯಂಡ್ ಎ ವ್ಲಾಗ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ. ಬಟ್ ಅದರಲ್ಲಿ ತುಂಬ ಕ್ವೆಶನ್ಸ್ ಬಂದಿದ್ದು, ರಮ್ಯ ನೀವು ಈಗ ಸೆಕೆಂಡ್ ಬೇಬಿಗೆ ಕನ್ಸೀವಲ್ವಾ, ಸೊ ಏನು ಸೀಮ್ ಅಂತ ಮಾಡ್ಕೊತೀರಾ, ಮಾಡಿಕೊಂಡ್ರೆ ಯಾವಾಗ ಮಾಡ್ಕೋತೀರಾ ಅಂತ ತುಂಬ ಜನ ಕ್ವೆಶನ್ ಮಾಡಿದರು. ಫ್ರೆಂಡ್ಸ್, ನನಗೆ ಗೊತ್ತಿರೋ ಪ್ರಕಾರ ಸೀಮಂತ ಅನ್ನೋದು ಮೊದಲನೇ ಬೇಬಿಗೆ ಮಾಡ್ಕೊಬೇಕು, ಎರಡನೇ ಬೇಬಿಗೆ ಮಾಡ್ಕೊಬಾರ್ದು ಅಂತ ಏನೂ ಇಲ್ಲ. ನಾವು ಮಾಡ್ಕೋಬೋದು, ಅದೊಂದು ಶಾಸ್ತ್ರ, ಅದು ನಮ್ಮ ಖುಷಿಗೆ ಮಗು ಬರ್ತಾ ಇದೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಹಿರಿಯರು ಅದನ್ನು ಹಾರೈಸೋವಂಥದ್ದು. ಸೊ ಆ ಶಾಸ್ತ್ರನ ಮೊದಲನೇ ಬೇಬಿಗೆ ಮಾಡ್ಕೊಬೇಕು, ಎರಡನೇ ಬೇಬಿಗೆ ಮಾಡ್ಕೊಬಾರ್ದು ಅಂತ ಏನೂ ಇಲ್ಲ, ಮಾಡ್ಕೋಬೋದು. ತುಂಬ ಜನ ಯೂಟ್ಯೂಬರ್ಸು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇವಾಗಂತೂ ಮೊದಲನೇ ಬೇಬಿಗೆ ಗ್ರ್ಯಾಂಡಾಗಿ ಏನು ಆ ಒಂದು ಸಿಮ್ ಅಂತ ಮಾಡ್ಕೊಂಡಿದ್ರು ಕೂಡ ಸೆಕೆಂಡ್ ಬೇಬಿಗೂ ಕೂಡ ಒಂದು ಸಿಂಪಲಾಗಾದರೂ ಮಾಡ್ಕೊತಾರೆ. ಸೊ ನಮ್ಮ ಒಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಸೀಮಂತದ ಕತೆ ಏನಾಯಿತು ಅಂತ ಅಂದರೆ, ಸೊ ಅವಾಗಂತೂ ಕೋವಿಡ್ ಟೈಮ್, ಯಾವುದೇ ಥರ ಫಂಕ್ಷನ್ಸು ಏನು ಮಾಡೋ ಹಾಗಿರಲಿಲ್ಲ. ಮತ್ತು ಆ ಸಮಯದಲ್ಲಿ ನನ್ನ ಸೀಮಂತ ಲೈಕ್ ಒಂದು ಶಾಸ್ತ್ರ ಮಾಡಬೇಕು ಅಂತ ಅಂದ್ಬಿಟ್ಟು ಆಗ ನಾನು ನಮ್ಮ ಅಮ್ಮನ ಮನೇಲೇ ಇದ್ದೆ. ಮತ್ತು ಟ್ರಾವೆಲ್ ಎಲ್ಲ ಮಾಡೋಂಗಿರಲಿಲ್ಲ, ಮತ್ತು ಕೋವಿಡ್ ಟೈಮು, ಎಲ್ಲೂ ಲಾಕ್ಡೌನು, ಹೊರಗಡೆ ಓಡಾಡೋ ಹಾಗಿರಲಿಲ್ಲ. ಸೊ ಆಗಿರಬೇಕಾದ್ರೆ ನನಗೆ ನಮ್ಮ ಅತ್ತೆ ಊರಿಂದ ಬಂದು ಒಂದು 5 ಜನ ಮುತ್ತೈದರು ಬಂದು ಇಲ್ಲೇ ನಮ್ಮ ಅಮ್ಮನ ಮನೇಲೆ ಬಂದು ಶಾಸ್ತ್ರನ ಮಾಡಿ ಹೋಗಿದ್ದರು. ಸೊ ಅದೊಂಥರ ಯಾವ ಥರ ಅಂದರೆ, ಇದೊಂದು ಮೊದಲನೇ ಪ್ರೆಗ್ನೆನ್ಸಿ, ಒಂದು ಶಾಸ್ತ್ರ ಮಾಡಲೇಬೇಕು ಅಂತ ಅದೊಂದು ಸಿಂಪಲಾಗಾಯಿತು. ಆ್ಯಂಡ್ ನಮಗೆ ಫಸ್ಟ್ ಪ್ರೆಗ್ನೆನ್ಸಿ ಅದನ್ನು ಯಾವ ಥರ ಸೆಲೆಬ್ರೇಟ್ ಮಾಡಬೇಕು, ಅದನ್ನು ಯಾವ ಥರ ಎಂಜಾಯ್ ಮಾಡಬೇಕು, ಏನು ಎತ್ತ ಇವಾಗಿರೋಷ್ಟು ನಾಲೆಡ್ಜ್ ಅವಾಗ ಇರಲಿಲ್ಲ. ಮತ್ತು ಏನೋ ಆವಾಗ ಹೇಳಿದ್ನಲ್ಲ, ಫಸ್ಟ್ ಪ್ರೆಗ್ನೆನ್ಸಿ ಕತೆ ಅಂತೂ ಒಂಥರ ರೋಚಕವಾಗಿತ್ತು ಅಂತ. ನನಗೂ ನವೀನ್ಗೂ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾ ಇರಲಿಲ್ಲ, ಬರೀ ಜಗಳ ಆಡ್ಕೊತ ಇದ್ವಿ, ಒಳ್ಳೆ ಚಿಕ್ಕ ಮಕ್ಕಳ ಥರ ಜಗಳ ಆಡ್ತಾ ಇದ್ವಿ ಯಾವಾಗ್ಲೂ. ಮತ್ತು ಅದೇನೋ ಒಂಥರ ಟೈಮು, ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಯಾಕೆ ಇಷ್ಟ ಆಗ್ತಿರಲಿಲ್ಲ ಅಂದರೆ, ಆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆಗಿದ್ದಂಥ ಅನುಭವಗಳು, ಅದು ನಿಜವಾಗ್ಲೂ ಗುಡ್ ಟೈಮ್ ಅಲ್ಲ. ನಾನಂತೂ ಪ್ರೆಗ್ನೆನ್ಸಿಲಿ, ಅದರಲ್ಲೂ ಮೊದಲನೇ ಪ್ರೆಗ್ನೆನ್ಸಿ ಅಂತ ಅಂದರೆ, ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾರೆ, ಎಷ್ಟು ಖುಷಿ ಪಡ್ತಾರೆ, ಬಟ್ ನಾನಂತೂ ಕಣ್ಣೀರಲ್ಲೇ ಕೈ ತೊಳೆದುಬಿಟ್ಟಿದ್ದೆ. ಒಂಥರ ಮನಸ್ಸಿಗೆ ಸಮಾಧಾನನೇ ಇರ್ತಾ ಇರಲಿಲ್ಲ, ಮೂಡ್ ಸ್ವಿಂಗ್ಸು, ಅದರಲ್ಲಿ ನವೀನ್ ಜೊತೆ ಜಗಳ, ಏನೋ ಒಂಥರ ಅದು ಅದನ್ನ ನೆನೆಸ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಸೊ ಆ ಪ್ರೆಗ್ನೆನ್ಸಿಯಲ್ಲಂತೂ ನಾನು ಅಂದ್ಕೊಂಡ ಥರ ಯಾವುದೇ ಥರ ಬೇಬಿ ಶವರ್ ಸೀಮ್ ಅಂತ ಮಾಡ್ಕೊಳ್ಳೋದಕ್ಕೆಲ್ಲ ಏನೂ ಆಗಿರಲಿಲ್ಲ. ಮೇಯ್ನಾಗಿ ಕೋವಿಡ್ ಲಾಕ್ಡೌನ್ ಅಂತ ಅಂದ್ಬಿಟ್ಟು. ಸೊ ಈ ಸಲ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ನಾವು ಡಿಸೈಡ್ ಆಗಿಬಿಟ್ವಿ, ನಾನಾಗಿರ್ಬೋದು ನವೀನಾಗಿರ್ಬೋದು, ಇಲ್ಲ ನಾವು ಈ ಸಲ ಸೀಮ್ ಅಂತ ಮಾಡ್ಕೊಬೇಕು. ಆ್ಯಂಡ್ ನಮ್ಮದೇ ಆದಂಥ ಒಂದು ಪ್ಲ್ಯಾನ್ ಇದೆ, ಅದೇ ಥರ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಇಬ್ಬರು ಕೂಡ ಫಿಕ್ಸ್ ಆಗಿದ್ವಿ. ಈಗ ನನಗಿರೋವಂಥ ಕನ್ಫ್ಯೂಷನ್ ಏನು ಅಂದರೆ, ಫ್ರೆಂಡ್ಸ್, ತುಂಬ ಜನ ತುಂಬ ಥರ ಹೇಳ್ತಾರೆ, ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಮಗೆ ಗೊತ್ತಿರೋ ಪ್ರಕಾರ ಯೂಶ್ವಲಿ ಏನಂತಂದರೆ, 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸ್ಗೆ ಖಾಲಿ ಇರ್ತೀವಲ್ಲ, ಆವಾಗ ಈ ಸೀಮಂತ ಫಂಕ್ಷನ್ ಅನ್ನೋದನ್ನು ಮಾಡ್ಕೊಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ 7 ಮಂತ್ಸ್ ಕಂಪ್ಲೀಟ್ ಆದಮೇಲೆ 8 ಮಂತ್ಸ್ಗೆ ಬೀಳುತ್ತಲ್ಲ ಆವಾಗ ಸೀಮಂತ ಫಂಕ್ಷನ್ ಮಾಡ್ಕೋಬೇಕು ಅಂತ. ಸೊ ಇದು ಕನ್ಫ್ಯೂಷನು ನನಗೂ ಕೂಡ ಇದೆ. ಸೊ ಈ ಕನ್ಫ್ಯೂಷನಲ್ಲಿ ನಾನು ಯೋಚನೆ ಮಾಡೋದೇನಂತ ಅಂದರೆ, 8 ಮಂತ್ಸ್ ಆದಮೇಲೆ ಸ್ವಲ್ಪ ರಿಸ್ಕ್ ಇರುತ್ತೆ, ಅಂದರೆ 8 ಮಂತ್ಸ್ ಆದಮೇಲೆ ಯಾವಾಗಲಾದರೂ ಡೆಲಿವರಿ ಆಗ್ಬೋದು. ನನ್ನ ಮಗ 8 ಮಂತ್ಸ್ 15 ಡೇಸ್ಗೆಲ್ಲ ಅವನು ಡೆಲಿವರಿ ಆಯಿತು. ಹಾಗೆ 7 ಮಂತ್ಸ್ ಆದಮೇಲೆ ನಮಗೆ ತುಂಬ ಟೈಮ್ ಇರುತ್ತೆ, ಸೊ ಆವಾಗ ಮಾಡಿಕೊಂಡ್ರೆ ಬೆಟರ್ ಅಂತ ನನಗೆ ಅನಿಸ್ತು. ಸೊ ಇದ್ರ ಬಗ್ಗೆ ನಾನು ಕೆಲವ್ರನ್ನ ಕೇಳಿದಾಗ ಅಥವಾ ಕೆಲವು ಕಡೆ ಶಾಸ್ತ್ರ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ರು, ನನಗಂತೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಯಾವ ಥರ ಇದು ಹೇಗೆ ಅಂತ ಅಂದ್ಬಿಟ್ಟು. ಸೊ ನನಗೆ ನನ್ನ ವೀವರ್ಸ್ ಕಡೆಯಿಂದ ಒಂದು ಏನು
ತಿಳ್ಕೊಳ್ಳೋಣ ಅಂತ ಕ್ಯೂರಿಯಾಸಿಟಿ ಅನಿಸ್ತು. ಯಾಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಒಂದಷ್ಟು ಕಮೆಂಟ್ಸ್ ಒಂದಷ್ಟು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಈಗ ನಾರ್ತ್ ಸೈಡಲ್ಲೆಲ್ಲ 5th month ನಡಿಬೇಕಾದ್ರೆ ಒಂಥರ ಆವಾಗೊಂದು ಫಂಕ್ಷನ್ ಮಾಡ್ತಾರೆ. ಸೊ ಯಾವಾಗ ಮಾಡ್ಕೋಬೋದು, 7 months ಕಂಪ್ಲೀಟ್ ಆದಮೇಲೆ ಮಾಡ್ಕೊಬೋದಾ ಅಥವಾ 8 months ಕಂಪ್ಲೀಟಾಗಿ 9 months ಬಿಡುತ್ತಲ್ಲ ಆವಾಗಲೇ ಮಾಡ್ಕೊಬೇಕಾ, ಇಲ್ಲ 7 months ಕಂಪ್ಲೀಟಾಗಿ 8 months ಬಿದ್ದಾಗ ಮಾಡ್ಕೋಬಹುದಾ? ಸೊ ಇದು ನನ್ನ ಕನ್ಫ್ಯೂಷನ್ನು. ಹೇಳಿದ್ನಲ್ಲ ಈ ಜ್ಯೋತಿಷಿಗಳ ಹತ್ರ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಅದನ್ನು ಯಾವ ಥರ ಕನ್ಸಿಡರ್ ಮಾಡಬೇಕಂತ ಗೊತ್ತಿಲ್ಲ. ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಹಿರಿಯರು ಅಂತ ಏನಿರ್ತಾರೆ ಅವ್ರನ್ನ ಕೇಳಿದಾಗ ಅವರು ಮಾಡ್ಕೊಬೋದು 7 months ಕಂಪ್ಲೀಟಾಗಿ 5 days, 12 days, 9 days ಲೈಕ್ ಶಾಸ್ತ್ರಕ್ಕಿಡಿ ಒಳ್ಳೆ ದಿನ ಯಾವತ್ತಿರುತ್ತೆ ಅವತ್ತು ಮಾಡ್ಕೋಬೋದು ಅಂತ ಹೇಳಿದ್ರು. ಇನ್ನು ಕೆಲವರು ಇಲ್ಲ ಆ ಥರ 8 ತಿಂಗಳಿಗೆ ಮಾಡ್ಕೊಳ್ಳೋಂಗಿಲ್ಲ, ಅಂದರೆ 7 ತುಂಬಿ 8 ನಡಿಬೇಕಾದ್ರೆ ಮಾಡ್ಕೊಳ್ಳೋಗಿಲ್ಲ, ಅದೊಂದು ಸಮ ಸಂಖ್ಯೆ ಅಲ್ವಾ, ಅವಾಗ ಮಾಡ್ಕೊಳ್ಳೋ ಹಾಗಿಲ್ಲ, ಅದು 8 ಕಂಪ್ಲೀಟಾಗಿ 9 months ಬಿದ್ದಾಗಲೇ ಮಾಡ್ಕೋಬೇಕು ಅಂದರು. ಸೊ ಇದು ನನ್ನ ಕನ್ಫ್ಯೂಷನ್. ಸೊ ಸಿಂಹಂತ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗಿದ್ದೀವಿ, ಬಟ್ ಯಾವಾಗ ಮಾಡ್ಕೊಳ್ಳೋದು ಅನ್ನೋದು ಸದ್ಯಕ್ಕಿರೋ ಅಂಥ ಕನ್ಫ್ಯೂಷನ್ನು. ಸೊ ನಿಮಗೆ ಗೊತ್ತಿರೋ ಅಂಥ ಮಾಹಿತಿ ಯಾವಾಗ ಮಾಡಿಕೊಂಡ್ರೆ ಒಳ್ಳೆಯದು, ಫೈನಲಿ ಏನಾಗಬೇಕು ಅಂತಂದರೆ ಒಳ್ಳೆಯದಾಗಬೇಕು. ಸೊ ಯಾವಾಗ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದು ತುಂಬ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಇನ್ ಕೇಸ್ ಏನಾದರೂ ಇಲ್ಲ 7 months ಕಂಪ್ಲೀಟ್ ಆದಮೇಲೆ ಮಾಡ್ಕೋಬೋದು ಅಂತ ಅಂದರೆ, ನನಗೀಗ ಅಕಾರ್ಡಿಂಗ್ ಟು ಡೇಟ್ ಸ್ಕ್ಯಾನ್ ಬಿಟ್ಬಿಡಿ, ಅಕಾರ್ಡಿಂಗ್ ಟು ಡೇಟ್ ನನಗೆ 7 months ಈಗ ಕಂಪ್ಲೀಟ್ ಆಗಿದೆ. ಸೊ ಈಗ ನಾನು ಮಾಡ್ಕೋಬೋದು ಅಂತಂದರೆ ನಾನು ಪ್ರಿಪ್ರೇಷನ್ ಶುರು ಮಾಡ್ಬೋದು. ಇನ್ ಕೇಸ್ ಇಲ್ಲ 7 months ಕಂಪ್ಲೀಟ್ ಆದಮೇಲೆ ಮಾಡ್ಕೊಳ್ಳೋಗಿಲ್ಲ, ಏನಿದ್ರೂ 8 months ಕಂಪ್ಲೀಟ್ ಆಗಿ 9 months ಬೀಳುತ್ತಲ್ಲ ಆವಾಗಲೇ ಮಾಡ್ಕೋಬೇಕು ಅಂದರೆ, ಸೊ ನಂಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಸಿಗುತ್ತೆ ನನ್ನ ಸೀಮಂತ ಪ್ರಿಪ್ರೇಷನ್ಗೆ. ಸೊ ಯಾವುದೇ ಆದರೂ ನೋ ಇಶ್ಯೂಸ್, ಹಾಗಾದರೂ ಪರವಾಗಿಲ್ಲ ಹೀಗಾದರೂ ಪರವಾಗಿಲ್ಲ, ನನಗೆ ಒಳ್ಳೆಯದಂತ ಆಗಬೇಕು, ಬಟ್ ಅದಕ್ಕೆ ಕರೆಕ್ಟ್ ಮಾಹಿತಿ ಬೇಕು ಅಂತ ನಿಮ್ಗಳ ಜೊತೆ ಶೇರ್ ಮಾಡಿಕೊಂಡೆ. ತುಂಬ ಜನ ಕೇಳ್ತಿದ್ರಲ್ಲ ಸೀಮಂತ ಮಾಡ್ಕೋತೀರಾ ಅಂತ, ಆ್ಯಕ್ಚುಲಾಗಿ ಸೀಮಂತ ಮಾಡ್ಕೋಬೇಕು ಅಂತ ನಾವು ಹೇಳಿದ್ನಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ನಮಗೆ ಆದಾಗಲೇ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ, ಇಲ್ಲ ಈ ಸಲ ಈ ಥರ ಮಾಡಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಸೀಮಂತ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಯಾವ ಥರ ಏನು ಅಂತ ಅಂದ್ಬಿಟ್ಟು ನಾನು ಕಮಿಂಗ್ ಡೇಸಲ್ಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಇದೇ ಥರ ಸ್ಯಾರಿ ತೊಗೋಬೇಕು ಅನ್ನೋ ಕಾನ್ಸೆಪ್ಟ್ ಕೂಡ ನನಗಿದೆ. ಪರ್ಟಿಕ್ಯುಲರಾಗಿ ನಾನೊಂದು ಕಲರ್ ಚೂಸ್ ಮಾಡಿದ್ದೀನಿ, ಅದೇ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ತೊಗೋಬೇಕು ಅನ್ನೋದು ಕೂಡ ನನ್ನ ಆಸೆ. ಸೊ ಅದೇ ಥರ ತೊಗೊಬೇಕು, ಹುಡುಕ್ಬೇಕು, ನೋಡೋಣ ಯಾವ ಥರ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ನನಗೆ ಈ ಒಂದು ವ್ಲಾಗಿಂದ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿರೋದು ಏನಂದರೆ, ನನಗಿರುವಂಥ ಕನ್ಫ್ಯೂಷನ್ ಇದಕ್ಕೊಂದು ಕ್ಲಾರಿಟಿ ಕೊಡಿ ಆಯಿತಾ, ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ, ಸೊ ಮಾಡ್ಕೊಂಡ್ರೆ ಏನು ಇಶ್ಯೂಸ್ ಇಲ್ವಾ, ಹೇಗೆ ಏನು, ಅಥವಾ 8 months ಕಂಪ್ಲೀಟ್ ಆಗಿ 9 months ಬಿದ್ದಾಗಲೇ ಮಾಡ್ಕೊಬೇಕಾ ಅಂತ ಅಂದ್ಬಿಟ್ಟು. ಸೊ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ನನಗೊಂದು ಕ್ಲಾರಿಟಿ ಸಿಗುತ್ತೆ. ಅದ್ರ ಜೊತೆಗೆ ಹೇಳಿದ್ದೀನಿ ದೊಡ್ಡವ್ರಿಗೂ ಕೂಡ ಹೇಳಿದ್ದೀನಿ ಯಾವ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನೂ ಒಂದು ಅಂದರೆ ಅರ್ಜೆಂಟ್ ಮಾಡೋವಂಥದ್ದಲ್ಲ, ಇನ್ನೂ ಒಂದು 2-3 ಕಡೆ ನಾವು ಕೂತು ವಿಚಾರಿಸಿ ಯಾವ ಥರ ಮಾಡಿಕೊಂಡ್ರೆ ಒಳ್ಳೆಯದು ಏನು ಅಂತ ಕೇಳಿ ಮಾಡ್ಕೊಳ್ಳೋಣ ಅಂತ. ಹಿಂಗಾಗ್ಬಿಟ್ಟಿದೆ ನೋಡಿ, ನಾವು ಇಷ್ಟಪಟ್ಟು ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಅದು ಆಸೆ ಇರುತ್ತೆ. ಏನಂತಂದರೆ ನಮ್ಮ ಅಕ್ಕನ ಪ್ರೆಗ್ನೆನ್ಸಿಯಲ್ಲೂ ಕೂಡ ಏನಾಯಿತು ಅಂತ ಅಂದರೆ, ಅವರೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಕರೆಕ್ಟಾಗಿ 8 months ಎಲ್ಲ ಕಂಪ್ಲೀಟ್ ಆಗಿ ಅವ್ರಿಗೆ ಇಷ್ಟು ದಿನ ಅಂತ ಆದಮೇಲೆ ಅವತ್ತು ನಾಳೆಗೆ ಅವ್ರು ಸೀಮಂತ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಆದರೆ ಇವತ್ತು ಅವಳಿಗೆ ಡೆಲಿವರಿ ಪೇನ್ ಬಂದು ಇವತ್ತು ಡೆಲಿವರಿ ಆಯಿತು. ಸೊ ಅದು ಕ್ಯಾನ್ಸಲ್ ಆಯಿತು. ಅವಳು ಇವಾಗಲೂ ನೆನೆಸ್ಕೊತಾ ಇರ್ತಾಳೆ, ಅಯ್ಯೋ ನಾನು ಮಿಸ್ ಮಾಡಿಕೊಂಡೆ ಅಂತ. ಈವನ್ ನನಗೂ ಕೂಡ ಅದರ ಒಂದು ಪ್ರೆಗ್ನೆನ್ಸಿಯಲ್ಲಿ ಅದೊಂದು ಫೀಲಿಂಗ್ ಇತ್ತು ನನಗೆ, ಅಂದರೆ ನಾನು ಅಂದ್ಕೊಂಡಿರೋ ಥರ ಸೀಮಂತ ಮಾಡ್ಕೊಳ್ಳೋದಕ್ಕೆ ಆಗಿಲ್ವಲ್ಲ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು. ನವೀನ್ ಯಾವಾಗಲೂ ಹೇಳ್ತಾ ಇದ್ರು, ಯೋಚನೆ ಮಾಡಬೇಡ ಸುಮ್ಮನೆ, ಸೆಕೆಂಡ್ ಬೇಬಿಗೆ ನೀನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನೀನು ಯಾವ ಥರ ಇಷ್ಟಪಟ್ಟಿದ್ದೆ ಅದೇ ಥರ ಮಾಡೋಣ ಅಂತ ಹೇಳ್ತಾ ಇದ್ರು. ಏ ನಾನು ಸೆಕೆಂಡ್ ಬೇಬಿನೇ ಮಾಡ್ಕೊಳ್ಳಲ್ಲ ಬಿಡಿ ಅದು ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಯಾಕಂದರೆ ಹೇಳಿದ್ನಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಏನಿದೆ ಅದನ್ನು ನೆನೆಸ್ಕೊಂಡಾಗ ನನಗೆ ಬೇಡಪ್ಪ ನನಗೆ ಆ ಥರ ಒಬ್ಬನೇ ಸಾಕು ಸದ್ಯಕ್ಕೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆಮೇಲೆ ಎಲ್ಲರೂ ಹೇಳ್ತಾರೆ ನೋಡಿ, ಇಲ್ಲ 2 ಮಕ್ಳು ಇರಬೇಕು ನನಗೆ, ನನ್ನ ವೀವರ್ಸು ಮತ್ತು ನನ್ನ ಸಬ್ಸ್ಕ್ರೈಬರ್ಸು ಕೂಡ ಹೇಳ್ತಾಯಿದ್ರು, ಇಲ್ಲ ನಮಗೆ 2 ಮಕ್ಳು ಇರಬೇಕು ಇನ್ನೊಂದು ಮಾಡ್ಕೊಳ್ಳಿ ಅದು ಇದು ಅಂತ ಯೋಚನೆ ಮಾಡಿದಾಗ ನನಗೂ ಕೂಡ ಥಾಟ್ ಬಂತು, ಹೌದು ಇನ್ನೊಂದು ಸೆಕೆಂಡ್ ಬೇಬಿ ಒಂದು ಬೇಕು, ಆ ಥರ ಲೋನ್ಲಿ ಫೀಲ್ ಮಾಡ್ತಿದ್ದಾನೆ, ಅವನಿಗೆ ಆಟಾಡೋದಕ್ಕೆ ತಮ್ಮನೋ ತಂಗಿನೋ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಫೈನಲಿ ನಾವು ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ದೇವರು ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು.
ಇದಿಷ್ಟು ಇವತ್ತಿನ ಒಂದು ವ್ಲಾಗಲ್ಲಿ ನಮ್ಮ ಮಾತುಕತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.